ಕರ್ನಾಟಕ ಜನತೆ ನಮಗೆ ಭಾರಿ ಬಹುಮತವನ್ನು ಕೊಟ್ಟಿದೆ. ಅದಕ್ಕಾಗಿ ನಾನು ಕರ್ನಾಟಕ ಜನತೆಗೆ ಬಹಳ ಹೃತ್ಪೂರ್ವಕವಾದಂಥ ಅಭಿನಂದನೆಗಳ ಸಲ್ಲಿಸ್ತೇನೆ. ಅವರಿಗೆ ನನ್ನ ಕೈ ಜೋಡಿಸಿ ನಮಸ್ಕಾರಗಳನ್ನು ಮಾಡ್ತೀನಿ. ಏನು ಜನ ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೋ ಆ ವಿಶ್ವಾಸಕ್ಕೆ ಪಾತ್ರರಾಗತಕ್ಕಂಥ ರೀತಿಯಲ್ಲಿ ನಮ್ಮ ಸರ್ಕಾರ ನಡ್ಕೊಳ್ತದೆ ಅನ್ನತಕ್ಕಂಥ ಒಂದು ಆತ್ಮವಿಶ್ವಾಸ ನನಗಿದೆ. ಮತ್ತು ಜನರಿಗೂ ಕೂಡ ನಾವು ನಿರಾಶೆಗೊಳ್ಳದೆ ಎಲ್ಲನೂ ಕೂಡ ಏನು ನಾವು 5 ಗ್ಯಾರಂಟಿ ಕೊಟ್ಟಿದ್ದೇವೆ ಆ 5 ಗ್ಯಾರಂಟಿ ನಾವು ಅನುಷ್ಠಾನದಲ್ಲಿ ತರ್ತಕ್ಕಂಥ ಎಲ್ಲ ಪ್ರಯತ್ನವನ್ನು ಮಾಡ್ತೇವೆ ಮತ್ತು ಪ್ರಯತ್ನಿಸ್ತಕ್ಕಂಥದ್ದು ಸರ್ವ ಪ್ರಯತ್ನವನ್ನು ಮಾಡ್ತೇವೆ. ಆಮೇಲೆ ಜನ ಈ ಹಿಂದಿನ ಸರ್ಕಾರಕ್ಕೆ ಬೇಸತ್ತು ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ಅದಕ್ಕೆ ಸದ್ಬಳಕೆ ಮಾಡಿಕೊಳ್ಬೇಕು ಮತ್ತು ಜನರಿಗೆ ಅದರಿಂದ ಸಹಾಯ ಆಗಬೇಕು. ಸಾಮಾಜಿಕ ಮತ್ತು ನಮ್ಮ ವೆಲ್ಫೇರ್ ಸ್ಕೀಮ್ಸ್ ಏನಿವೆ, ಕಲ್ಯಾಣಕಾರಿ ನಮ್ಮ ಕಾರ್ಯಕ್ರಮಗಳು, ಅವು ಜಾರಿಯಲ್ಲಿ ನಾವು ತರ್ತೇವೆ. ಮತ್ತು ವಿಶೇಷವಾಗಿ ರಾಹುಲ್ ಗಾಂಧಿಯವರು ಕೂಡ ಪ್ರೆಸ್ ಕಾನ್ಫರೆನ್ಸ್ ಇದರ ನಂತರ ಮಾಡೋರಿದ್ದಾರೆ. ನಾನು ಅವರಿಗೂ ಕೂಡ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಪ್ರಿಯಾಂಕಾ ಗಾಂಧಿ ಅವರಿಗೆ ಸಲ್ಲಿಸ್ತೇನೆ ಮತ್ತು ಸೋನಿಯಾ ಗಾಂಧಿ ಅವರಿಗೆ ಹುಷಾರಿರಲಿಲ್ಲ ಅಂದ್ರೂ ಕೂಡ ಅವರು ಹುಬ್ಬಳ್ಳಿಗೆ ಬಂದು ತಮ್ಮ ಅನಿಸಿಕೆಗಳನ್ನ ಹೇಳಿದ್ರು. ಇದು ಎಲ್ಲನೂ ಕೂಡ ನಮ್ಮ ಪಕ್ಷದ ನಾಯಕರು ಸಿಎಲ್ಪಿ ಇರಬಹುದು, ಆಮೇಲೆ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಇರಬಹುದು, ಎಲ್ಲ ಅವರು ಆಫೀಸ್ ಬೇರರು, ಸಂಘಟಕರು, ಆಮೇಲೆ ಸ್ಪೋಕ್ಸ್ ಪರ್ಸನ್ಸ್ ಯಾರು ಎಲ್ಲರೂ, ಇದು ಒಂದು ಕಲೆಕ್ಟಿವ್ ಪ್ರೆಸೆಂಟೇಷನ್, ಒಂದು ಕಲೆಕ್ಟಿವ್ ಲೀಡರ್ಸ್ ಆಫ್ ದಲ್ಲಿ ನಡೆದಂತ ಈ ಚುನಾವಣೆ. ಇದರಿಂದ ನಾವು ಇಷ್ಟೊಂದು ಭಾರಿ ಬಹುಮತದಿಂದ ಅನೇಕ ದಿವಸದ ಮೇಲೆ ಇವತ್ತು ಬಂದಿದ್ದೇವೆ. ಅದಕ್ಕಾಗಿ ಅದನ್ನ ಅವರ ಗೌರವಕ್ಕೆ ಪಾತ್ರರಾಗ್ತಕ್ಕಂಥ ರೀತಿಯಲ್ಲಿ ನಾವು ನಡ್ಕೊಳ್ತೇವೆ. ಮತ್ತೊಮ್ಮೆ ನಾನು ರಾಹುಲ್ ಗಾಂಧಿ ಅವರಿಗೆ, ಪ್ರಿಯಾಂಕ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ ನನ್ನ ಒಂದು ವಿಶೇಷವಾದಂಥ ಅವರಿಗೆ ಧನ್ಯವಾದಗಳು ಹೇಳ್ತೇನೆ. ಯಾಕಂದ್ರೆ ಅವರು ಅದೇ ರೀತಿಯಾಗಿ ಇಲ್ಲಿ ನಮ್ಮ ಸೆಕ್ರೆಟರಿಗಳು ಎಐಸಿಸಿಲಿಂದ ಬಂದು ಇಲ್ಲಿ ಕುಂತು ಸುರ್ಜಿವಾಲ ಅವರು ಇರ್ಬೋದು, ಆರ್ಗನೈಸೇಷನ್ ಸೆಕ್ರೆಟರಿ ಎಲ್ಲರೂ, ನಾವು ಒಬ್ಬರ ಹೆಸರು ಅಂತ ಹೇಳೋದಿಲ್ಲ, ಎಲ್ಲ ಜನ ಒಕ್ಕಟ್ಟಾಗಿ ಇದು ಒಂದು ಕಲೆಕ್ಟಿವ್ ಶೋ, ಇದು ನಾವು ಕೂಡಿದ್ರೆ ಈ ರಿಸಲ್ಟ್ ಬರ್ತದೆ ಅನ್ನತಕ್ಕಂಥದ್ದು ನಾವು ಎಲ್ಲರೂ ತಿಳ್ಕೊಂಡಿದ್ದೀವಿ. ಅದಕ್ಕೆ ಇವತ್ತು ನನಗೆ ಇಡೀ ದೇಶದಿಂದ ಎಲ್ಲರೂ ಫೋನ್ ಮಾಡ್ತಾರೆ, ಎಲ್ಲ ಸ್ಟೇಟ್ಲಿಂದ ಕಾಂಗ್ರೆಸ್ ಅಧ್ಯಕ್ಷರು ಅವರು ಇವರು. ಅದಕ್ಕಾಗಿ ನಾನು ನಿಜವಾಗಲೂ ಕರ್ನಾಟಕ ಜನತೆಗೆ, ಅವರ ಪ್ರಬುದ್ಧತೆಗೆ, ಅವರ ಒಂದು ಏನು ಯಾವ ಸಂದರ್ಭದಲ್ಲಿ ಏನು ನಿರ್ಣಯ ತಗೊಳ್ಬೇಕು ಅಂತಕ್ಕಂಥದ್ದು ಅವ್ರದ್ದು ಒಂದು ಮೆಚುರಿಟಿ ಇದೆ, ಅವರಿಗೆ ನಾನು ನಿಜವಾಗ್ಲೂ ಏಕೆ ಕೂಚಕ್ಕೆ ಬೋಲ್ತಾರೆ.